Hi. Hi. Dos hechos de ahora. ¿Qué? ಎಲ್ಲ ನೆನ್ಸ್ಕೊತಾ ನಿನ್ ತಂಗಿ ಹಿತೈಷಿ ಎಲ್ಲಿ ಬೇಡವಾ ನಿನ್ ತಂಗಿ ಇಮ್ಯಾಜಿನೇಷನ್ ನಾಳೆ ಮನೆಯಲ್ಲಿ ಒಂದು ಪೂಜೆ ಇದೆ. ಆ ಪೂಜೆಗೋಸ್ಕರ ಪ್ರೀ ಪ್ರಿಪ್ರೇಷನ್ಸ್ ನಾವಿಲ್ಲಿ ಮಾಡ್ಕೋತಾ ಇದ್ದೀವಿ. ಒಂದಿನ ಮುಂಚೆನೆ ಇದೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಪೂಜೆ ದಿನ ನಮಗೆ ಈಸಿ ಆಗುತ್ತೆ. ಕಜ್ಜಾಯ ಇಟ್ಟು ಕೆಲವು ಸತಿ ನನ್ ಕೇಳ್ ತಪ್ಪ ಹೋಗುತ್ತೆ ಅಥವಾ ತೆಳ್ಳಿಗಾಗ್ಬಿಡುತ್ತೆ ಅಂತ ಅಮ್ಮ ಬಂದ್ಮೇಲೆ ಮಾಡಿಸ್ತಾ ಇದೀನಿ. ಒಂದ್ ಎರಡು ದಿನ ನೆನ್ಸಿಟ್ಟಿರುವಂತ ಅಕ್ಕಿನ ಗಾಳಿನಲ್ಲೇನೆ ಬಟ್ಟೆ ಮೇಲೆ ಒಣಗಿಸಿ ಅದು ಸ್ವಲ್ಪ ಹಸಿ ಇರುವಾಗಲೇ ಪೌಡ್ರ್ ಮಾಡಿಕೊಂಡು ಮಿಕ್ಸಿನಲ್ಲಿ ಈಗಷ್ಟೇ ಪೌಡ್ರ್ ಮಾಡಿಟ್ಟಿದ್ದಾರೆ. ಇದಕ್ಕೆ ಪಾಕ ತಕ್ಕೋತಿದ್ದಾರೆ. ಸಮ ಪ್ರಮಾಣ ಅಳತೆ ಹೇಳ್ಬಿಡಮ್ಮ. ಪಾಕ ಚೆನ್ನಾಗಿದ್ರೆ ಏನು ಕಜ್ಜಾಯ ಚೆನ್ನಾಗಿ ಬರುತ್ತೆ. ಸಚಿ ಮಾಡ್ಬೇಕು ನೀನು ಸಚಿ ಮಾಡ್ಬೇಕಾ? ಏನೇನ್ ಹಾಕಿದ್ಯಾ ಪುಟ್ಟೆ ಪುಳಿಯೋಗರೆಗೆ? ನಾಲ್ಕು ಸ್ಪೂನ್ ಅಷ್ಟು ಇದೆ ಕಡಲೆ ಬೇಳೆ. ಒಂದ್ 5 ಸ್ಪೂನ್ ಅಷ್ಟು ಕಡಲೆ ಬೇಳೆ, ಒಂದು 3 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಎರಡ್ ಸ್ಪೂನ್ ಅಷ್ಟು ಒಂದ್ 3 ಸ್ಪೂನ್ ಬೇಕು ಜೀರಿಗೆ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸು, ಮೆಂತ್ಯ 1.5 ಸ್ಪೂನ್ ಅಷ್ಟು ಆತರ ಹಾಕೋದು. ಖಾರ ನಮ್ಗೆ ಮೆಣಸಿನಕಾಯಿ ಬೇಕು, ಜೊತೆಗೆ ಕರಿಬೇವು. ಖಾರಕ್ಕೆ ನಮ್ಗೆ ಮೆಣಸಾದ್ರೂ ಹಾಕೋಬಹುದು, ಇಲ್ಲ ಮೆಣಸಿನಕಾಯಿ ಆದ್ರೂ ಹಾಕೋಬಹುದು. ಇದು ಹುಣಸೆಹಣ್ಣು, ಮತ್ತೆ ಬೆಲ್ಲ, ಉಪ್ಪು, ಸ್ವಲ್ಪ ಒಂದ್ ಚಿಟಿಕೆ ಅರಿಶಿನ ಹಾಕಿ ಕುದಿಸ್ಕೊಂಡು ಚೆನ್ನಾಗಿ ಕುದ್ದು ಅದು ವಾಸನೆ ಎಲ್ಲ ಹೋದ್ಮೇಲೆ ಆ ಪುಡಿನ ಪೌಡರ್ ಮಾಡ್ಕೊಂಡು ಇದಕ್ಕೆ ಸೇರಿಸಿ ಆಮೇಲೆ ಒಗ್ಗರಣೆಗೆ ಹಾಕೋದು. ಡಿಯರ್ಸ್, ಮನೇಲಿ ಪೂಜೆ ಇದ್ದಾಗ ಎಷ್ಟೊಂದೆಲ್ಲ ಕೆಲಸ ಇರುತ್ತೆ ಅಂತ ನಿಮಗೆ ಗೊತ್ತು. ಹಾಗಾಗಿ ನಾನು ಕ್ಯಾಮ್ರಾ ಮುಂದೆ ಬಂದಿಲ್ಲ ಅಂತಂದರೂ ಇದನ್ನೆಲ್ಲ ವೀಡಿಯೋ ಶೂಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಂಥ ಪ್ರಯತ್ನನ ಮಾಡಿದ್ದೀನಿ. ಹಾಗೆ ಈ ವಿಡಿಯೋ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಲಿಕ್ಕೂ ಸ್ವಲ್ಪ ಡಿಲೇ ಆಗಿದೆ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಈಗ ಪ್ರೀನ್ಗೆ ಎಕ್ಸಾಮ್ ನಡೀತಿರೋದ್ರಿಂದ ಅವಳು ಹೆಚ್ಚಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ. ಜೊತೆಗೆ ಮಧ್ಯ ಏನು ಓದ್ಕೊಳ್ಳುವಾಗ ಇನ್ ಬಿಟ್ವೀನ್ ಬಂದು ಬಂದು ಹೋಗಿ ಮಾಡ್ತಾಯಿದ್ಲು. ಹಾಗೆ ಇನ್ನೇನು ಕೆಲವೇ ದಿನಕ್ಕೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಎಲ್ಲ ತವರು ಮನೆಗಳಿಂದನೂ ಹೆಣ್ಮಕ್ಳಿಗೋಸ್ಕರ ಬಾಗಿನ ತಂದುಕೊಡ್ತಾರೆ. ಹಾಗೆ ಇವತ್ತು ಕೂಡ ನಮ್ಮ ತವರು ಮನೆಯಿಂದನೂ ಬಾಗಿನ ಬಂದಿದೆ. ಗೌರಿ ಹಬ್ಬಕ್ಕೆ ಇನ್ನೂ ಎಷ್ಟು ದಿನ ಇದೆ ಅಮ್ಮ? ಗೌರಿ ಹಬ್ಬ ಇನ್ನೂ 10 ದಿನಕ್ಕೆ ಮುಂಚೆ ನಮ್ಗಾಗಲೇ ಬಾಗಿನ ಸಿಕ್ಕಾಯ್ತು. ಅಪ್ಪ ಅಮ್ಮ ಬಂದಿದ್ದಾರೆ ಬಾಗಿನ ಕೊಡೋಕೆ ಮಾತ್ರ ಅಲ್ಲ, ಈ ಸರ್ತಿ ಎಲ್ಲರಿಗೂ ಬಾಗಿನ ಸಿಕ್ಕಿದೆ. ಮೊಮ್ಮಕ್ಳಿಗೂ ಮಕ್ಳಿಗೂ ಹಾಗೆ ಸೊಸೆಗೂ ಎಲ್ಲರಿಗೂ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಗೌರಿ ಹಬ್ಬಕ್ಕೆ ಮುಂಚೆನೇ ಅಪ್ಪ ಅಮ್ಮ ಪ್ರತಿ ಸರ್ತಿ ಬಂದು ಬಾಗಿನ ಕೊಡ್ತಾ ಇದ್ರು. ಈ ಸರ್ತಿನೂ ಬಂದು ಬಾಗಿನ ಕೊಟ್ಟರು. ಜೊತೆಗೆ ಮನೇಲಿ ಒಂದು ವಿಶೇಷವಾದಂಥ ನಾಳೆ ಪೂಜೆ ಇದೆ, ಅದಕ್ಕೆ ಪ್ರೀ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಾಯ್ತು.
ಇವತ್ತು ನಮ್ಮ ಮಾವನ ಶ್ರಾದ್ದ ಕಾರ್ಯ ನಡೀತಾ ಇದೆ. ವರ್ಷದ ಒಳಗಡೆ ಈ ಶ್ರಾದ್ದ ಕಾರ್ಯ ನಾವು ಮಾಡಬೇಕಾಗತ್ತೆ. 11ನೇ ತಿಂಗಳಿಗೆ ಬಿದ್ದಾಗ ಈ ಕಾರ್ಯ ನಾವು ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಮಗ ಆಗಿರೋದ್ರಿಂದ ದೊಡ್ಡ ಮಗನೇ ಈ ಕಾರ್ಯನ ಮಾಡಬೇಕಾಗತ್ತೆ. ನಮ್ಮ ಮನೆಯಲ್ಲಿ ಇವತ್ತು ಈ ಶ್ರಾದ್ದ ಕಾರ್ಯದ ಪೂಜೆನ ಇಟ್ಕೊಂಡಿದ್ದೀವಿ. ಹಣೆ ಆಗ್ಲಾ ಇದೆಯಲ್ಲ ಅಷ್ಟಾಗ ಅದಕ್ಕೆ ನೀಟಾಗ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬ ಅಥವಾ ಪೂಜೆಗೆ ಅದರದೇ ಆದಂಥ ನಿಯಮಗಳಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆ ಮನೆಯಲ್ಲಿರುವಂಥ ಅವರ ಮಕ್ಕಳು ಎಲ್ಲರೂ ಸೇರಿ ಅವರ ಒಂದು ಋಣ ತೀರಿಸುವಂಥ ಕಾರ್ಯನೇ ಈ ಒಂದು ಶ್ರಾದ್ದ ಕಾರ್ಯ ಅಥವಾ ಪಿತೃಪಕ್ಷದ ಸಮಯದಲ್ಲಿ ಮಾಡುವಂಥ ಪಿತೃಪೂಜೆ ಅಂತ ಹೇಳ್ತಾರೆ. ಸೊ ಈ ಪೂಜೆ ಮಾಡೋದ್ರಿಂದ ಆ ಸಂಸಾರಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಪೂಜೆ ಮಾಡಿಸ್ಲಿಕ್ಕೆ ಕೆಲವರು ಬ್ರಾಹ್ಮಣರನ್ನು ಕರೆಸ್ತಾರೆ, ಕೆಲವರು ದಾಸಪ್ಪನ ಕರೆಸ್ತಾರೆ ಗೋವಿಂದನಿಟ್ಟು. ಅವತ್ತು ಅಲ್ಲಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ನಂತರ ಈ 11 ತಿಂಗಳ ಪೂಜೆ ನಂತರ ಅವರ ಪ್ರಾಣ ಹೋಗಿ ಬೇರೆ ಒಂದು ದೇಹಕ್ಕೆ ಸೇರುತ್ತೆ ಅಂತ ಹೇಳ್ತಾರೆ. ಈ ಪೂಜೆಯಲ್ಲಿ ಒಂದು ನಂಬಿಕೆ ಏನು ಅಂತಂದರೆ, ಇದನ್ನು ಮಧ್ಯಾಹ್ನದಲ್ಲೇ ಪೂಜೆ ಮಾಡಬೇಕು, ಹಾಗೆ ಅವರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತನೋ ಒಂದು ನಂಬಿಕೆಯಿಂದ ಅವ್ರು ತಿನ್ನುವಂಥ ಎಲ್ಲ ತಿಂಡಿಗಳನ್ನು ತಂದಿಟ್ಟು ಪೂಜೆ ಮಾಡ್ತಾರೆ. ಈ ಊಟದಲ್ಲಿ ಇರಲೇಬೇಕಾದದ್ದು ಅಂತಂದರೆ ಕುಂಬಳಕಾಯಿ ಪಲ್ಯ, ಹಾಗೆ ವಡೆ ಪಾಯಸ. ಸೊ ತಿಥಿ ಊಟ ಅಂತಂದ್ರೆ ವಡೆ ಪಾಯಸ ಅಂತ ಹೇಳೋ ರೀತಿಯಲ್ಲಿ ಇದಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಕೆಲವರು ನಾನ್ ವೆಜ್ ಮಾಡಿದ್ರು ಕೂಡ ಸೈಡಲ್ಲಿ ಸ್ವೀಟು ಅಂದರೆ ಈ ವಡೆ ಪಾಯಸ ಮಾಡೇ ಮಾಡೋದು ವಾಡಿಕೆ. ಪೂಜೆ ಎಲ್ಲ ಆದ ನಂತರ ಬಾಗಿಲು ಹಾಕ್ಕೊಂಡು ಎಲ್ಲರೂ ಹೊರಗಡೆ ಬಂದು 5 ನಿಮಿಷದ ನಂತರ ಮತ್ತೆ ಒಳಗಡೆ ಹೋಗುವಾಗ ಬಾಗಿಲು ತಟ್ಟಿ ಒಳಗಡೆ ಹೋಗ್ತೀವಿ. ಈ 5 ನಿಮಿಷದಲ್ಲಿ ಅವ್ರು ಬಂದು ಊಟ ಮಾಡ್ಕೊಂಡು ಹೋಗಿದರೆ ಅಂತನೋ ಒಂದು ನಂಬಿಕೆ. ಆನಂತರ ಈ ಪೂಜೆ ಮಾಡಿಕೊಟ್ಟಂಥ ದಾಸಪ್ಪ ಆಗಲಿ ಅಥವಾ ಯಾರೇ ಬ್ರಾಹ್ಮಣರನ್ನ ಕರೆದಿರ್ತೀವಿ ಅವರಿಗೆ ದಾನ ಕೊಟ್ಟು ಅವರು ಸಂತೃಪ್ತರಾಗಿ ಮನೆಯಿಂದ ಹೊರಗಡೆ ಹೋದ ನಂತರ ಅಲ್ಲಿಗೆ ಬಂದಿರೋರಿಗೆ ಊಟ ಹಾಕಿ ನಂತರ ಮನೆಯವರು ಊಟ ಮಾಡ್ತೀವಿ. ನಿನ್ನೆ ನನಗೆ ನನ್ನ ತವರ ಮನೆಯಿಂದ ಬಾಗಿನ ಬಂದ ಹಾಗೆ ಇವತ್ತು ನಮ್ಮ ಮನೆಗೆ ಬಂದಿರುವಂಥ ಇವರು ನನ್ನ ಅದ್ನಿ ಅಂದರೆ ನನ್ನ ಹಸ್ಬೆಂಡ್ ತಂಗಿ. ಹಾಗೆ ಇವ್ರಿಗೂ ಕೂಡ ಗೌರಿ ಹಬ್ಬದ ಬಾಗಿನ ನಾನು ತಲುಪಿಸ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಎಂಡ್ ಮಾಡುವಂಥ ಸಮಯ ಆಗಿದೆ. ನಮ್ಮ ಮನೆಯಲ್ಲಿ ನಡೆದಂಥ ಒಂದು ಪೂಜಾ ವ್ಲಾಗ್ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಬಹುಶಃ ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೊಸಬ್ರದರ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ವ್ಲಾಗ್ ಜೊತೆಗೆ. ಹೋಗ್ಬಿಡಲಾ.